ಡ್ರಗ್ಸ್ ಅಲ್ಲಿ ಡ್ರಗ್ಸ್ ರೇಡ್ ಆಯ್ತಲ್ವಾ, ಅವಾಗ ಏನ್ ದಿನ ಮಾಧ್ಯಮದಲ್ಲಿ ಬರ್ತಾ ಇತ್ತಲ್ಲ ಆ ನಟಿ ಹೆಸರು, ಈ ನಟನ ಹೆಸರು, ಆ ರಾಜಕಾರಣಿ ಪುತ್ರನ ಹೆಸರು, ಅವೆಲ್ಲ ಬರ್ತಾ ಇತ್ತಲ್ಲ, ಅವೆಲ್ಲಾನು ಬೋಗಸ್ ಅಂತ ಹೇಳ್ತಾ ಇದ್ರು. ಏನಾಯ್ತು ಅವೆಲ್ಲ? ಮತ್ತೆ ಸರ್ಕಾರದಲ್ಲಿ ಇದ್ದವರೇ ಹಿಂಗೆ ಹೇಳ್ತಾ ಇರೋದು. ನನ್ಗೆ ಆಶ್ಚರ್ಯ ಏನಂದ್ರೆ, ಇವು ಇಷ್ಟೆಲ್ಲ ಹೇಳಿದ್ರು ಒಬ್ಬ BJP ಗೌರ್ಮೆಂಟ್ ಇಂದ ಒಬ್ರು ಕೂಡ ಸಮರ್ಥನೆ ಮಾಡ್ಕೊಂಡು ಹೋಗ್ತಾ ಇರಲಿಲ್ಲ, ಅಥವಾ ವಿರುದ್ಧವಾಗಿ ಮಾತಾಡ್ತಾ ಇರಲಿಲ್ಲ, ಇಲ್ಲ ಇದು ಹೇಳ್ತಾ ಇರೋ ತಪ್ಪು ಅಂತ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರ? ಇಲ್ಲ, ನಾವೇನ್ ತನಿಖೆ ಮಾಡಿದ್ವಿ, ನಾವೇನ್ ಡ್ರಗ್ಸ್ ಮೇಲೆ ನಾವೇನ್ ನಾವು ಇದು ಎಲ್ಲ ರೇಡ್ ಎಲ್ಲ ಮಾಡಿದ್ದು ಅದು ಜೆನ್ಯೂನ್ ಇದೆ, ಅದಕ್ಕೆ ನಾವು ಇಷ್ಟು ಜನಕ್ಕೆ ಶಿಕ್ಷೆ ಕೊಟ್ಟಿದ್ದೀವಿ ಅಂತ ಯಾರಾದ್ರೂ ಹೊರಗಡೆ ಬಂದು ಹೇಳ್ತಾ ಇದಾರ? ಯತ್ನಾಳ ಅವ್ರು ಹೇಳ್ತಾ ಇರೋದು ಸುಳ್ಳು ಅಂತ. ಆದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್, ಆ ಯುವರಾಜ ಯಾರು, ಅಧಿಕಾರಿಗಳು ಯಾರು ರೇಡ್ ಮಾಡಿದ್ದು, ಮತ್ತೆ ಆ ವಿಡಿಯೋಗಳು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದು, ಆ ವಿಡಿಯೋಗಳು ಯಾವ್ಯಾವ ವಿಡಿಯೋಗಳು ಇತ್ತು, ಎಂಥ ವಿಡಿಯೋ ಇತ್ತು, ಯಾಕೆ ವಿಡಿಯೋ ಮಾಡ್ಕೊಂಡಿದ್ರು, ಇವೆಲ್ಲ ಹೊರಗೆ ಬರ್ಬೇಕಲ್ವಾ? ಸುಮ್ಮನೆ ಹೀಗೆ ಬಿಟ್ಬಿಟ್ರೆ ಸರ್ಕಾರಕ್ಕೆ ಏನ್ ನಡೆಸೋದ್ರದ್ದು ಮೇಲೆ ವಿಡಿಯೋ ಇರೋದು? ಇದು ಸುಮ್ಮನೆ ಯಾರೋ ರಿಕ್ರಿಯೇಷನಲ್ ವಿಡಿಯೋ ಮಾಡ್ಕೊಂಡು ಯಾರೋ ಒಬ್ಬ ಆರ್ಡಿನರಿ ಮ್ಯಾನು ಅಥವಾ ಯಾವುದೋ ಒಂದು ನಟ ನಟಿ ಇರ್ತಿದ್ರೆ ಅದೇನು ಯಾರು ಕೇಳ್ತಾ ಇರಲಿಲ್ಲ. ಜವಾಬ್ದಾರಿನಲ್ಲಿ ಇರುವಂತ ಏನು ಸ್ಥಾನಮಾನದಲ್ಲಿ ಇರುವಂತ ವ್ಯಕ್ತಿಗಳದಿತ್ತು ಅಂತ ಹೇಳ್ತಾರೆ, ಸರ್ಕಾರ ನಡೆಸ್ತಾ ಇರುವ ಅವರ ಮೇಲೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಯಾಕೆ ಹೇಳ್ತಾರೆ? ಈ ನನಗಂತೂ ಈ ಸರ್ಕಾರ ಯಾರು ನಡೆಸ್ತಾ ಇದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಸ್ಯಾಂಡ್ರೋ ರವಿ ನಡೆಸ್ತಾ ಇದಾರ, ಏನ್ ಈ ದಳಗೋರು ಯಾರು ಇದೆಲ್ಲ ಬಜರಂಗ್ ದಳ ಆ ದಳ ಎಲ್ಲ ಇದೆ ಅಲ್ಲ, ಅವರೆಲ್ಲಾರು ಡೆಡ್ ಲೈನ್ ಮೇಲೆ ಡೆಡ್ ಲೈನ್ ಕೊಡ್ತಾ ಇರ್ತಾರಲ್ಲ ಸರ್ಕಾರಕ್ಕೆ, ಅವ್ರು ನಡೆಸ್ತಾ ಇದಾರ ಅಂತ ಗೊತ್ತಾಗ್ತಾರೆ. ನಮಗ್ ನಡಕ್ ಶುರು ಆಗಿದೆ ಅಂತೆ. ಪ್ರಧಾನಮಂತ್ರಿ ಮುಂದೆ ನಿಮ್ ಬಣ್ಣ ಬಯಲಾಗ್ತಾ ಇದೆ ಸರ್, BJP ಅವರೇ ನಿಮ್ ಬಣ್ಣ ಬಯಲಾಗ್ತಾ ಇದೆ ಪ್ರಧಾನಮಂತ್ರಿ ಮುಂದೆ. ನಾಳೆ ನಾಳೆ ಬರ್ತಾರೆ, ಅವ್ರಿಗೆಲ್ಲ ಗೊತ್ತಿರೋದಿಲ್ಲ ಅನ್ಕೊಂಡಿದ್ದೀರಾ? ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಇನ್ನೊಬ್ಬ MLA ಕೊಲೆಗೊಳಕ ಅಂತಾರೆ, ಹಿ ಇಸ್ ಅಕ್ಯೂಸಿಂಗ್ ಹಿಮ್ ಆಫ್ ಅ ವೆರಿ ಸೀರಿಯಸ್ ಚಾರ್ಜ್ ಆಫ್ ಮರ್ಡರ್. ಒಬ್ಬ ಸೀನಿಯರ್ MLA ಒಬ್ಬ ಯತ್ನಾಳ್ ಅವರು ಡ್ರೈವರ್ ಮೇಲೆ ಡ್ರೈವರಿಗೆ ಅವರು ಕಣ್ಮರೆ ಮಾಡಿ ಮರ್ಡರ್ ಮಾಡಿದಾರೆ ಅಂತ ಹೇಳ್ತಾರಲ್ಲ, ಒಬ್ಬ ಕ್ಯಾಬಿನೆಟ್ ಸಚಿವರು ಹೋಮ್ ಮಿನಿಸ್ಟರ್ ಅಲ್ಲಿ ಇದ್ದಾರೆ. ನಾವು ಬಹಳ ಏನು ಬಹಳ ಪ್ರಾಮಾಣಿಕ ಹೋಮ್ ಮಿನಿಸ್ಟರು, ನಾನು ಯಾವುದಕ್ಕೂ ತಗ್ಗಲ್ಲ ಬಗ್ಗಲ್ಲ, ಯಾರ ಪ್ರೆಷರಿಗೂ ತಗ್ಗಲ್ಲ ಬಗ್ಗಲ್ಲ ಅಂದ್ಬಿಟ್ಟು ನಿಮ್ಮ ಅಂಡರ್ ಏನೇನಾಗ್ತಾ ಇದೆ ಸ್ವಾಮಿ?